Hey guys, welcome back to my channel. Friends, ಗಮನ್ ಬರ್ತಡೇ ಸಮೀಪೈತಲ್ಲ, ಸೊ ಅದಕ್ಕೆ ಸ್ವಲ್ಪ ಸೆಲ್ಫ್ ಗ್ರೂಮಿಂಗ್ ಅಂದ್ರೆ ಪ್ಯಾಂಪರಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ಭಾಳ ವರ್ಷನೇ ಆಯಿತು ಪಾರ್ಲರ್ ಹೋಗಿದ್ದೆ, ಬಟ್ ಹೇರ್ ಕಟ್ ಮಾಡಿಸಿದ್ದೆ, ಬಟ್ ಥ್ರೆಡ್ಡಿಂಗ್ ಅದು ಎಲ್ಲ ಮಾಡಿಸಿರ್ಲಿಲ್ಲ. ಸೊ ನೋಡೋಣ ಏನೇನು ಮಾಡಿಸ್ಕೋತೀನಿ ಏನು ಅಂತೇಳಿ ನಿಮ್ಗೆ ತೋರಿಸ್ತೀನಿ ಸಾಧ್ಯ ಆದ್ರೆ. ನೋಡ್ರಿ, ನಮ್ಮ ಜೊತೆ ಯಾರು ಹೊಂಟಾರ, ಹಾಯ್ ಮಾಡ್ರಿ. ಸೊ ಇವರು ಬರಾಕತ್ತಾರ, ಆಕ್ಚುಲಿ ಸುಮ್ ಬಂದ್ರ ಡ್ರಾಪ್ ಮಾಡಿ ಮತ್ತೆ ವಾಪಸ್ ಹೋಗ್ತಾರ. ಇವಾಗ ನಮ್ಮ ಮನೆಯವರು ನಂಗೆ ಡ್ರಾಪ್ ಮಾಡಿದ್ರು, ನನಗೆ ನಮ್ಮ ತಂಗಿಗೆ ಮತ್ತು ನಮ್ಮ ತಂಗಿ ಮಕ್ಕಳು ಮತ್ತೆ ವಾಪಸ್ ಮನೆಗೆ ಹೋದರು. ಸೊ ನೋಡ್ಬೋದು, ಇವಾಗ ನಾನು ಥ್ರೆಡ್ಡಿಂಗ್ ಮಾಡಿಸ್ಕೊಂಡೆ, ಅದಾದಮೇಲೆ ನಾನು ನಮ್ಮ ತಂಗಿ ಫೇಶಿಯಲ್ ಅದು ಮಾಡಿಸ್ಕೊಂಡ್ವಿ. ಆ್ಯಕ್ಚುಲಿ ಏನಂದರೆ ಮಕ್ಕಳ ಜೊತೆಗೆ ಏನೂ ಆಗಂಗಿಲ್ಲ, ಅದಕ್ಕೆ ಇವತ್ತು ನಮ್ಮ ಮನೆಯವರಿಗೆ ಅವ್ರಿಗೆ ವಾಪಸ್ ನಾವು ಇಬ್ಬರು ಪಾರ್ಲರ್ಗೆ ಬಂದ್ವಿ. ಸೊ ಇದು ನನ್ನ ಫಸ್ಟ್ ವಿಸಿಟ್ ಇಲ್ಲಿ, ನೋಡ್ಬೋದು ಸ್ಟುಡಿಯೋ ಸಲೂನ್ ಅಂತೇಳಿ ಬಿಜಾಪುರದಾಗ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಫುಲ್ ಹೈಜಿನ್ ಮೇಂಟೈನ್ ಮಾಡೋದು, ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಸೆಲ್ಫ್ ರಿವ್ಯೂ ಹೇಳ್ತೀನಿ. ಆಗಸ್ಟ್ ಒಳಗಿನ 30% ಆಫ್ ಅಂತೇಳಿ ಇನ್ಸ್ಟಾಗ್ರಾಮ್ದಾಗ ನೋಡಿದ್ದೆ. ಸೊ ಅದಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಓನರು ಅದಾರ, ಸೊ ಅವರು ಫ್ರೆಂಡ್ಲಿ ಆಗೆಲ್ಲ ಮಾತಾಡಿದ್ರು. ಸೊ ಯಾಕೆ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಅಂತ ಅನ್ನಿಸ್ತು. ಅದಕ್ಕೆ ಒಂದು ಲುಕ್ ನೋಡ್ಬೋದು, ಎಷ್ಟು ಚೆಂದ ಮಾಡ್ಯಾರ, ಎಲ್ಲ ಇಂಟೀರಿಯರ್ ಆಗಿರ್ಬೋದು ಎಲ್ಲ ಚಲೋ ಮಾಡಿದರು. ಇದೆಲ್ಲ ಈ ಕಡೆ ಮೆನ್ಸ್ ಸೆಕ್ಷನ್, ಈ ಕಡೆ ಫೀಮೇಲ್ ಅಂತೂ ಬೇರೆ ಐತಿ. ಸೊ ಇವ್ರ ಹತ್ರ ಪ್ರಾಡಕ್ಟ್ಸು ಅದಾವು, ಅದಕ್ಕೆ ಸುಮ್ಮನೆ ನಾವು ಒಂದು ನೋಡ್ಕೊಂಡು ಬರೋಣ ಹೆಂಗಿರ್ತೈತಿ ಎಲ್ಲ ಅಂಥೇಳಿ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಯಾರೆಲ್ಲ ನನ್ನ ವಿಡಿಯೋ ನೋಡಕತ್ತೀರಿ ನೀವು ವಿಸಿಟ್ ಮಾಡಿರಿ. ಆಮೇಲೆ ಇಷ್ಟೇ ಫ್ರೆಂಡ್ಸ್, ಮತ್ತೇನಿಲ್ಲ, ಸುಮ್ಮನೆ ನಿಮ್ಗೆ ತೋರಿಸ್ಬೇಕು ಅಂಥೇಳಿ ಎಲ್ಲ ಕ್ಯಾಪ್ಚರ್ ಮಾಡಿದೆ ಅವ್ರ ಪರ್ಮಿಷನ್ ತೊಗೊಂಡು. ಚಲೋ ಅನಿಸ್ತೈತಿ ನಮಗೂ, ನಮ್ಮ ಬಿಜಾಪುರದಾಗೂ ಹಿಂಗೆಲ್ಲ ಡೆವಲಪ್ ಆಗಕತ್ತೈತಿ ಅಂತೇಳಿ ಖುಷಿ ಅನ್ನಿಸ್ತು. ಸೊ ನೋಡ್ಬೋದು ಹಿಂಗೆಲ್ಲ ಇತ್ತು. ಆಮೇಲೆ ನಂದು ಎಲ್ಲ ಕಂಪ್ಲೀಟ್ ಆಗಿತ್ತು, ನಮ್ಮ ತಂಗಿಗೆ ಮಾಡಾತಿದ್ರು. ಸೊ ಅದಕ್ಕೆ ನಾನು ಸುಮ್ಮನೆ ಒಂದು ಲುಕ್ ತೊಗೊಂಡು ಬಂದೆ. ನಂದು ಫೇಶಿಯಲ್ ಅಂತೂ ಮುಗೀತು, ಫುಲ್ ಟ್ಯಾನ್ ಆಗಿಬಿಟ್ಟಿತ್ತು. ಇವಾಗ ಒಂದು ಸ್ವಲ್ಪ ಚೂರು ಗ್ಲೋ ಬಂದಿತ್ತು ನೋಡ್ಬೋದು. ಇಷ್ಟೆಲ್ಲ ಮಾಡಿಸೋಟ್ರಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ತು. ಸೊ ಇಬ್ಬರು ಹೋದ್ವಿ ನಾನು ನನ್ನ ತಂಗಿ. ನೀವು ನೋಡ್ಬೋದು ನನ್ನ ಪ್ರೀವಿಯಸ್ ವಿಡಿಯೋಸ್ದಾಗ ಲಿಟಲ್ ಲೆಜೆಂಡ್ಸ್ ಬೈ ಓಸ್ವಾಲ್ ಬುಕ್ಸ್ ಕಡೆಯಿಂದ ನಾನು ಅಗಮ್ಯಾಗ ಕೆಲವೊಂದು ಬುಕ್ಸ್ ತರಿಸಿದ್ದೆ. ಸೊ ಈ ಸರಿ ನಾನು ಏನು ಮಾಡಿದೆ, ಲೀಶಾಗೂ ನಾನು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕಂತ ಹೇಳಿ ಆಕೆಗೆ ನಾನು ಕಲರಿಂಗ್ ಬುಕ್ಸ್ ಮತ್ತು ಸ್ಪಾಟ್ ದ ಡಿಫ್ರೆನ್ಸ್ ಬುಕ್ಸಸ್ಸು ಕಲರ್ ಕ್ರೇಯಾನ್ಸು ಎಲ್ಲ ನಾನು ಸರ್ಪ್ರೈಸ್ ಗಿಫ್ಟ್ ಕಳಿಸಿದ್ದೆ ರಾಕಿ ಸಲುವಾಗಿ. ಸೊ ನೋಡ್ಬೋದು ಆಕೆ ಏನು ಹೇಳಕ್ಕಾಗಲ್ಲ ಅಂತ ಹೇಳಿ. ಬುಕ್ಸ್ ಬುಕ್ಸ್ ಇಷ್ಟ ಆಯ್ತಾ ತೋರ್ಸು. ವಾವ್, ನೈಸ್ ಇಟ್ ಈಸ್. ಯು ಸ್ಪಾಟ್ ದ ಡಿಫ್ರೆನ್ಸ್, ಯು ನೋ ದಟ್. ವಾವ್, ಓಕೆ ಶೋ ಮಿ. ಸೊ ನೋಡ್ಬೋದು ಲೀಶು ಎಷ್ಟು ಎಕ್ಸೈಟೆಡ್ ಆಗಿ ಹೇಳ ಮೇಲೆ ಆಕೆ ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡಾಕತ್ತಾಳಂತ. ಸೊ ಮಕ್ಕಳಿಗೆ ಈ ಥರ ಎಲ್ಲ ನಾವು ಡಿಫ್ರೆಂಟಾಗಿ ಬುಕ್ಸ್ ಕೊಟ್ಟರೆ ಅವ್ರ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗ್ತೈತಿ. ಮತ್ತು ನಂಗೆ ಸ್ಪೆಷಲಿ ಓಸ್ವಾಲ್ ಬುಕ್ಸ್ ಕಡೆಯಿಂದ ಏನಪ್ಪ ಅಂದರೆ ಈ ಲಿಟಲ್ ಲೆಜೆಂಡ್ ಬೈ ಓಸ್ವಾಲ್ ಬುಕ್ಸ್ ಕಡೆಯಿಂದ ಏನು ಸ್ಪೆಷಲ್ ಅನ್ನಿಸ್ತದೆ ಅಂದ್ರೆ ಅವ್ರ ಕ್ವಾಲಿಟಿ ಆಗಿರ್ಬೋದು, ಪ್ರಿಂಟ್ ಆಗಿರ್ಬೋದು, ಮಕ್ಕಳಿಗೆ ಕಲರ್ಫುಲ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾವೆ. I don't know what the books they are, coloring, or it may be storybook, or may be some storybook, or some coloring, I don't know. Let's wait and see guys, what is there inside. First, I will know these stuff, from the ocean. I can't open this. ಸೊ ನಾನು ಆದಷ್ಟು ಮಕ್ಕಳಿಗೆ ಈ ಥರ ಬುಕ್ಸ್ ಆರ್ಡರ್ ಮಾಡಿ ಕೊಡ್ರಿ ಅಂತ ಹೇಳ್ತೀನಿ. ಸ್ಪೆಷಲಿ ನನಗೆ ಲಿಟಲ್ ಲೆಜೆಂಡ್ಸ್ ಬೈ ಓಸ್ವಾಲ್ ಬುಕ್ಸ್ ಕಡೆಯಿಂದ ಏನು ಸ್ಪೆಷಲ್ ಅನ್ನ ಪ್ರೈಸ್ ವೈಸು ವೆರಿ ರೀಸನೇಬಲ್ ಇರ್ತೈತಿ.
ಆ್ಯಂಡ್ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಲೆವೆಲು ಜಾಸ್ತಿ ಆಗ್ತೈತಿ, ಆಮೇಲೆ ಮೆಮ್ರಿ ಪವರು ಜಾಸ್ತಿ ಆಗ್ತೈತಿ. ಈ ಥರ ಕಲರ್ಫುಲ್ ಆಗಿರ್ಬೋದು, ಈ ಥರ ಏನಾಗ್ತೈತೆ ಅಂದರೆ ಈಗ ಸಣ್ಣವರಿದ್ದಾಗೆ ನಾವು ಈ ಥರ ಬುಕ್ಸು ಇದೆಲ್ಲ ಕೊಡೋದ್ರಿಂದ ಅವ್ರ ಮೆಮ್ರಿ ಒಳಗೆ ಸ್ಟೋರ್ ಆಗ್ತೈತಿ, ಜಾಸ್ತಿ ದಿನಾನು ಇರ್ತೈತಿ ಅಂತ ಹೇಳ್ತೀನಿ. ಆ್ಯಂಡ್ ನೋಡ್ಬೋದು ಲಿಟಲ್ ಲೆಜೆಂಡ್ಸ್ ಅವರು ವರ್ಡ್ ಸರ್ಚ್ ಆಗಿರ್ಬೋದು, ಸ್ಪಾಟ್ ದ ಡಿಫ್ರೆನ್ಸ್ ಆಗಿರ್ಬೋದು, ಈ ಥರ ಹೊಸ ಬುಕ್ಗಳನ್ನು ಲಾಂಚ್ ಮಾಡ್ಯಾರ. ಯು ಕ್ಯಾನ್ ಗೋ ಫಾರ್ ಇಟ್. ಥ್ಯಾಂಕ್ ಯು. ಇನ್ನೊಂದು ವಿಷಯ ಏನಂದ್ರೆ, ಯಾರೆಲ್ಲ ಲಿಟಲ್ ಲೆಜೆಂಡ್ಸ್ ಬೈ ಓಸ್ವಾಲ್ ಬುಕ್ಸ್ ವೆಬ್ಸೈಟಿಂದ ಆರ್ಡರ್ ಮಾಡ್ತೀರಿ, ನನ್ನ ಕಡೆಯಿಂದ ಕೂಪನ್ ಕೋಡ್ ಐತಿ. ಸೊ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ 25% ಆಫ್ ಸಿಗ್ತೈತಿ. ಸೊ ಡೋಂಟ್ ಮಿಸ್ ದಿಸ್ ಆ್ಯಂಡ್ ಗ್ರ್ಯಾಬ್ ಇಟ್ ಫ್ರೆಂಡ್ಸ್. ನೋಡ್ಬೋದು ಈಗ ಲೀಶಾ ಯಾವ ಥರ ಸ್ಪಾಟ್ ದ ಡಿಫ್ರೆನ್ಸ್ ಮಾಡಕತ್ತಾಳ. ಈ ಥರ ಮಾಡೋದ್ರಿಂದ ಮಕ್ಕಳ ಕಾನ್ಸಂಟ್ರೇಷನ್ ಲೆವೆಲು ಜಾಸ್ತಿ ಆಗ್ತೈತಿ, ಆಮೇಲೆ ಥಿಂಕಿಂಗ್ ಪವರು ಜಾಸ್ತಿ ಆಗ್ತೈತಿ, ಆಮೇಲೆ ಅವರು ಜಾಸ್ತಿ ಅವರ ಬ್ರೇನನ್ನು ಡೆವಲಪ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ಥರ ನೀವು ಮಕ್ಕಳಿಗೆ ಬುಕ್ಸ್ ಎಲ್ಲ ಕೊಟ್ಟು ಅವ್ರ ಜೊತೆ ನೀವು ಸ್ವಲ್ಪ ಸ್ಟಡಿ ಮಾಡಿಸೋದ್ರಿಂದ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಸೊ ನೋಡ್ಬೋದು ಯಾವ ಥರ ಲಿಶಾ ಸ್ಟಡಿ ಮಾಡಿ ನೋಡಕತ್ತಾಳ ಅಂಥೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತೀನಿ ನೋಡ್ರಿ. ಹಲೋ, ದ ಸೇಮ್ ಬುಕ್ give thumbs up. Thumbs up, guys. ಇದಾದ್ಮೇಲೆ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಪೂಜೆ ಮಾಡಿದ್ರು. ಗೊತ್ತಲ್ಲ ಹೆಣ್ಮಕ್ಳು ಅಂದ್ರೆ ವರಮಹಾಲಕ್ಷ್ಮಿ ಪೂಜೆ ಅದು ಇದು ಶ್ರಾವಣ ಅಂದ್ರೆ ಚಾಲು ಇರ್ತೈತಿ. ಸೊ ಇವತ್ತಿನ ಔಟ್ಫಿಟ್ ನಮ್ಮ ಗಮ್ಮಂದು ಹಿಂಗಿತ್ತು. ನಮ್ಮ ಮನೆಯೊಳಗೆ ಹೋಳಿಗೆ ಊಟ ಇತ್ತು. ನೋಡ್ಬೋದು ಯಾವ ಥರ ಎಲ್ಲ ಮನೆಯೊಳಗೆ ಮಿಸ್ ಆಗೈತಿ. ಡೋಂಟ್ ಮೈಂಡ್, ಯಾಕಂದ್ರೆ ಇಷ್ಟು ಜನರಿಗೆ ಅಡುಗೆ ಮಾಡುವಾಗ ಇಷ್ಟೆಲ್ಲ ಕಾಮನ್ ಆಗೋದು ಅಂತ. ಇಲ್ಲಿ ನೋಡ್ರಿ ಕುಕ್ಕಿಂಗ್ ಫುಲ್ ಜಾತ್ ಜಾತ್ರ ಆದಂಗಿವ. ಅಡುಗೆ ಹಂಗಮ್ಮ ಬಜಿ ಹೆಂಗಾಗೈತಿ? ಯಮ್ ಯಮ್ ಆಗ್ಯಾವ. ನಿನ್ನ ಹೆಸರೇನು? ನಿನ್ನ ಹೆಸರೇನು? ಹೆಸರು ಹೇಳು, ಯೂಟ್ಯೂಬ್ದಾಗ ಬರ್ತಿ. ಏನೋ ಇದು ಏನಾಯ್ತು? ಕೈ ಆಯ್ತಾ ಇದು? ಡೇ ಇದೆಲ್ಲ ಆದ್ಮೇಲೆ ನಾವು ಈವ್ನಿಂಗ್ ಏನು ಮಾಡಿದ್ವಿ, ಹೊಸ ಸೋಫಾ ನೋಡ್ಕೊಂಡು ಬರೋಣ ಮತ್ತು ಇಷ್ಟ ಆದರೆ ತೊಗೊಂಡು ಬರೋಣ ಅಂತೇಳಿ ಹೋದ್ವಿ. ನಾವು ಇವತ್ತ ನ್ಯೂ ಸೋಫಾ ನೋಡಿ, ಇಲ್ಲಿ ಕ್ಯಾಮ್ರಾ ಎಲ್ಲೈತಿ ತಿನ್ನೋದಲ್ಲ ಏನ ಮತ್ ಏನ್ ಮಾಡುದು ಸೋಫಾ ಮ್ಯಾಲ? ಏನ್ ಮಾಡ್ಬೇಕು? ಓಕೆ ಓಕೆ ಫ್ರೆಂಡ್ಸ್, ನೋಡಕತ್ತಿರತ್ತ ಸಾಧ್ಯ ಆದ್ರೆ ತೋರಿಸ್ತೇವೆ ನಿಮಗೂ. ಓಕೆನಾ? ಸ್ಟೇ ಟ್ಯೂನ್ಡ್. ಬೈ ಮಾಡಲ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾವು ಈಗ ಗಣಿ ಮಾಲಿಗೆ ಹೊಂಟಿವಿ. ಅಲ್ಲಿ ವೆರೈಟಿ ಆಫ್ ಸೋಫಾ ಆಗಿರ್ಬೋದು, ಹೋಮ್ ಡೆಕೋರ್ ಆಗಿರ್ಬೋದು, ಪ್ರತಿಯೊಂದು ಐತಿ. ಅಲ್ಲಿ ಕೆಲವೊಂದು ಸೋಫಾ ನೋಡಿದ್ವಿ, ಅದಾದಮೇಲೆ ಆಟ್ ಹೋಮ್ ಒಳಗೂ ನೋಡಿದ್ವಿ. ಸೊ ಮುಂದೇನೆಲ್ಲ ಆಗ್ತೈತಿ ನೋಡ್ರಿ. ಆಮೇಲೆ ನಮ್ಮ ಊರೊಳಗೂ ಈ ಥರ ಎಲ್ಲ ಸಿಗ್ತಾವು. ಸೊ ಬಿಜಾಪುರ ಒಳಗು ಎಲ್ಲ ಥರ ನೋಡ್ಬೋದು ನೀವು ಯಾವ ಥರ ಆಗೈತಿ ಅಂಥೇಳಿ. ಸೊ ಗಣಿ ಫರ್ನಿಚರ್ ಮಾಲಿಗೆ ಬಂದೇವಿ ಈಗ. ನಡ್ರಿ, ಒಳಗೆ ಕರ್ಕೊಂಡು ಹೋಗ್ತೀನಿ, ಸಾಧ್ಯ ಆದರೆ ನಿಮ್ಗೆ ತೋರಿಸ್ತೀನಿ ಅಂತ. ನಡ್ರಿ, ನೋಡ್ಕೊಂಡು ಬರೋಣ ಒಳಗೆ ಏನೆಲ್ಲ ಐತಿ ಅಂಥೇಳಿ. ಚಲೋ ನೋಡಿಲಿ.
ನಾವು ಆ್ಯಕ್ಚುಲಿ ವುಡನ್ ಮನೆಗೆ ನೋಡಕತ್ತಿದ್ವಿ, ಯಾಕಂದ್ರೆ ಆಲ್ರೆಡಿ ಲೆದರ್ದು ಮತ್ತು ಫ್ಯಾಬ್ರಿಕ್ದು ಐತಿ, ಅದು ಭಾಳ ಮೇಂಟೈನ್ ಮಾಡೋ ಕಷ್ಟ ಆಗ್ತಿದೆ. ಸ್ಪೆಷಲಿ ಮಕ್ಳದ್ದು ಮನೆಗಂತೂ ಹೇಳ್ಬಾರ್ದು. ಸೊ ಆವಾಗ ಅವಾಗ ವ್ಯಾಕ್ಯೂಮ್ ಮಾಡಬೇಕು ಮತ್ತು ಏನಾದರೂ ಚೆನ್ನಾಗಿ ಭಾಳ ಮೇಂಟೈನ್ ಮಾಡೋಕೆ ಕಷ್ಟ ಆಗ್ತೈತಿ. ಸೊ ಅದಕ್ಕೆ ನಾವು ವುಡನ್ ಒಳಗೆ ಟ್ರೈ ಮಾಡತ್ತಿದ್ವಿ ಸರಿ ತೊಗೋಬೇಕಂತೇಳಿ. ಸೊ ಮುಂದೆ ಏನಾಗ್ತೈತಿ ನೋಡೋಣ ಬರ್ರಿ. ಡುಪ್ಲಿಕೇಟ್ ಬಾ ಬಾ. ನೋಡಿರಿ ಫ್ರೆಂಡ್ಸ್, ಇದು ಎಷ್ಟು ಡಿಫ್ರೆಂಟ್ ಐತಲ್ಲ. 2-in-1 ಚೇರ್ ಮತ್ತು ಅದನ್ನು ಲ್ಯಾಡರ್ ಥರ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಸ್ಪೇಸು ನಮ್ಗೆ ಉಳಿತೈತಿ. ಈ ಥರ ಯುನೀಕ್ ಕಾನ್ಸೆಪ್ಟ್ ಅನ್ನಿಸ್ತು ನಮ್ಗೆ, ಚಲೋ ಇತ್ತು. ಮತ್ತು ಇದು ಗಣಿ ಫರ್ನಿಚರ್ ಮಾಲ್ದಾಗೂ ಈ ಥರ ಡಿಫ್ರೆಂಟ್ ಎಲ್ಲ ಇರ್ತಾವೆ. ನಾವು ಕೆಲವೊಂದು ಸೆಲೆಕ್ಟ್ ಮಾಡಿದ್ವಿ, ಅದು ಕೆಲವೊಂದು ಹೈ ನಮ್ಮ ಬಜೆಟ್ಗಿಂತ ಹೈ ಅನ್ನಿಸ್ತು. ಮತ್ತು ನಮ್ಗೆ ಬೇಕಾಗಿರೋ ಕಲರ್ ಒಳಗಿರಲಿಲ್ಲ. ಸೊ ಅದಕ್ಕೆ ಒಂದು ಎರಡು ನೋಡಿ ಇಟ್ಟೀವಿ, ಫೈನಲ್ ಮಾಡ್ಬೇಕು ಮನೆ ಡಿಸ್ಕಸ್ ಮಾಡಿ. ಸೊ ನೋಡಿರಲ್ಲ ಫ್ರೆಂಡ್ಸ್, ಹೀಗಿತ್ತು ಇವತ್ತಿನ ವೀಡಿಯೋ. ಐ ಹೋಪ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವೀಡಿಯೋ, ಆ್ಯಂಡ್ ಇಟ್ಸ್ ಇಟ್ ವಿಲ್ ಬಿ ವೆರಿ ನೈಸ್. ನೋಡಿರಿ ನೆಕ್ಸ್ಟ್ ಏನೈತಿ ಅಂತ.